ಇಂದಿನ ವಿಡಿಯೋದಲ್ಲಿ ಜರೇನಿಯಂ ಸಸಿಯನ್ನು ಅದರ ಕಟ್ಟಿಂಗ್ನಿಂದ ಬೆಳೆಸಬಹುದೇ? ಹೌದು ಅನ್ನೋದಾದರೆ ಹೇಗೆ, ಯಾವ ತಿಂಗಳಿನಲ್ಲಿ ಪ್ರಾಪಗೇಟ್ ಮಾಡಬಹುದು, ಪ್ರಾಪಗೇಷನ್ ನಂತರ ಜರೇನಿಯಂ ಸಕ್ಸಸ್ ಆಗಿ ಗ್ರೋ ಆಗಲು ಯಾವ ಯಾವ ಎಚ್ಚರಿಕೆ ವಹಿಸಬಹುದು, ಜರೇನಿಯಂನ ಇಂತಹ ಸಮಗ್ರ ಮಾಹಿತಿಯನ್ನು ಹೊತ್ತು ತಂದಿದ್ದೇವೆ. ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸ್ತೇನೆ. ಆತ್ಮೀಯ ವೀಕ್ಷಕರೇ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರ, ನಾನು ನಿಮ್ಮ ದೀಪಕ್ ಕುಮಾರ್, ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ಅನ್ನು ಹಿಂದೆ ವೀಕ್ಷಣೆ ಮಾಡ್ತಾ ಇದ್ರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿಬಿಟ್ಟು ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ತಕ್ಷಣ ತಲುಪುವಂತಾಗುತ್ತೆ, ವಿಡಿಯೋ ಮೊದಲಿಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇನ್ಫಾರ್ಮೇಟಿವ್ ಅಂತೇಳಿ ಅನಿಸಿದ್ರೆ ತಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಆರಂಭಿಸೋಣ. ಜರೇನಿಯಂನ ಕಟ್ಟಿಂಗನ್ನು ತೆಗೆದುಕೊಂಡು ಸುಲಭವಾಗಿ ನಮ್ಮ ಮನೆ ಗಾರ್ಡನ್ನಲ್ಲಿ ಹಲವಾರು ಸಸ್ಯಗಳನ್ನಾಗಿ ಮಾರ್ಪಡಿಸ್ಬೋದು. ಅದು ಹೇಗೆ ಅಂತ ನೋಡೋದಾದರೆ, ಮೊದಲಿಗೆ ಒಂದು ಪ್ರೌಢ ಮತ್ತು ಆರೋಗ್ಯವಂತ ಸಸಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಅದರಿಂದ 3-5 ಇಂಚಿನಷ್ಟು ಬಲವಾದ ಕಾಂಡವನ್ನು ಗುರುತಿಸಿಕೊಂಡು ಅದರ ಮೇಲ್ಭಾಗ ಹೂವಿನಿಂದ ಮುಕ್ತವಾಗಿದೆ ಅನ್ನೋದನ್ನು ಕೂಡ ಖಚಿತಪಡಿಸ್ಕೊಳ್ಳಿ. ಇದರ ಜೊತೆಗೆ ನೀವು ಈ ಕಟಿಂಗ್ನಲ್ಲಿ ಕನಿಷ್ಠ 2 ಸೆಟ್ ಎಲೆ ಇರುವ ಕಾಂಡವನ್ನು ಆರಿಸಿ ಲೀಫ್ ನೋಡ್ ಕೆಳಗೆ ಕ್ಲೀನ್ ಕಟ್ ಮಾಡ್ಕೋಬೇಕಾಗತ್ತೆ. ತಾವು ಈ ಕಟಿಂಗನ್ನು ಕತ್ತರಿಸುವ ಮೊದಲು ನಿಮ್ಮ ನೈಫ್, ಬ್ಲೇಡ್ ಅಥವಾ ಕಟರನ್ನು ಹೈಡ್ರೋಜನ್ ಪರಾಕ್ಸೈಡ್ ಅಥವಾ ಡೆಟಾಯ್ಲ್ ಅಥವಾ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸ್ಕೊಂಡಿರಬೇಕು. ಇದರ ಬಗ್ಗೆ ಸುಮಾರು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ನೀವು ಕತ್ತರಿಸಿ ತೆಗೆದುಕೊಂಡ ಕಾಂಡದಲ್ಲಿ ಬೇಡದ ಫಂಗಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಉಂಟಾಗಬಹುದಾದಂಥ ತೊಂದರೆಗಳನ್ನು ತಡೆಗಟ್ಕೋಬಹುದು. ಈಗ ನೆಕ್ಸ್ಟ್, ನೀವು ಕಟಿಂಗ್ ಮಾಡಿದ ಕಾಂಡಗಳನ್ನು, ನಿಮ್ಮಲ್ಲಿ ಆರ್ಗಾನಿಕ್ ರೂಟಿಂಗ್ ಹಾರ್ಮೋನ್ ಇದ್ದರೆ ಕಾಂಡದ ತುದಿಯನ್ನು ಅದರೊಳಗೆ ಅದ್ದಿ ತೆಗೆಯಬಹುದು. ರೂಟಿಂಗ್ ಹಾರ್ಮೋನಲ್ಲಿ ಪೌಡರ್ ಇರ್ಬೋದು ಅಥವಾ ಜೆಲ್ ಇರ್ಬೋದು, ಯಾವುದಿದ್ರೂ ಕೂಡ ಅದರೊಳಗೆ ತಾವು ನೆಡಲು ಬಯಸುತ್ತಿರುವಂಥ ಕಾಂಡಗಳನ್ನು ಅದ್ದು ತೆಗೆದಿಟ್ಕೊಳ್ಳಿ. ಒಂದು ವೇಳೆ ರೂಟಿಂಗ್ ಹಾರ್ಮೋನ್ ಇಲ್ಲವಾದರೆ ಹಾಗೆ ಕೂಡ ನೆಡಬಹುದು. ರೂಟಿಂಗ್ ಹಾರ್ಮೋನ್ ಇದ್ದರೆ ಈ ಕಟಿಂಗ್ನಿಂದ ಬೇರು ಬೆಳೆಯುವ ಪ್ರಕ್ರಿಯೆ ವೇಗ ಪಡೆಯುವುದಲ್ಲದೆ ಸಕ್ಸಸ್ ರೇಟ್ ಕೂಡ ತುಂಬ ಹೆಚ್ಚಾಗಿರುತ್ತೆ. ರೂಟಿಂಗ್ ಹಾರ್ಮೋನನ್ನು ಆನ್ಲೈನ್ ಮೂಲಕ ತರಿಸ್ಕೋಬೇಕು ಅಂತೇಳಿ ಬಯಸೋರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತರಿಸ್ಕೋಬೋದು. ಈಗ ಮುಂದಿನ ಹಂತದ ಕೆಲಸವೆಂದರೆ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಪರ್ಲೈಟ್ ಮತ್ತು ಪೀಟ್ ಮಾಸ್ ಅಥವಾ ವರ್ಮಿಕ್ಯುಲೈಟ್ನ ಸಮಭಾಗಗಳ ಮಿಶ್ರಣವನ್ನು ಚೆನ್ನಾಗಿ ಬರಿದಾಗಿರುವಂತೆ ರೆಡಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿಬಿಟ್ಟು ತೇವಾಂಶಗೊಳಿಸಬೇಕಾಗತ್ತೆ. ಚಿಕ್ಕ 6 ಇಂಚಿನ ಪಾಟಿನೊಳಗೆ ಈ ಒಂದು ಪಾಟಿಂಗ್ ಮಿಶ್ರಣವನ್ನು ತುಂಬಿಕೊಂಡು ನಿಮ್ಮ ತೋರು ಬೆರಳು ಅಥವಾ ಪೆನ್ಸಿಲ್ನ ಸಹಾಯದಿಂದ 1 ಇಂಚಿನಷ್ಟು ರಂಧ್ರವನ್ನು ಪಾಟಿನೊಳಗಿರುವ ಮಿಶ್ರಣಕ್ಕೆ ಮಾಡಿಕೊಳ್ಳಿ. ಈಗ ನೀವು ನೆಡಲು ಬಯಸಿರುವಂಥ ಕಾಂಡದ 2 ಸೆಟ್ ಎಲೆಗಳಲ್ಲಿ ಕೆಳಗಿನ 2 ಎಲೆ ಅದರ ನೋಡ್ಸ್ ಹತ್ತಿರ ಎಲೆಗಳ ನೋಡ್ಸ್ ಇರುವಂತೆ ತೆಗೆದಾಕಬೇಕಾಗತ್ತೆ. ಈಗ ಆ ನೋಡ್ಸ್ನ ಭಾಗ ನೀವು ರೆಡಿ ಮಾಡಿ ಇಟ್ಕೊಂಡಿರುವಂಥ ರಂಧ್ರದೊಳಗೆ ಸೇರುವಂತೆ ಮತ್ತೆ ತಮ್ಮ ಪಾಟಿಂಗ್ ಮಿಕ್ಸ್ನೊಳಗೆ ಹೋಗಿರುವಂತೆ ನೋಡ್ಕೊಳ್ಳಿ. ನಂತರ ಕಾಂಡವನ್ನು ನೆಟ್ಟಂಥ ಸುತ್ತಲಿನ ಮೀಡಿಯಾದಿಂದ ಸ್ವಲ್ಪ ಬಿಗಿಯಾಗಿ ಕೂರುವಂತೆ ಅದೊಮ್ಮೆ ಸ್ಪ್ರೇನಿಂದ ಪಾಟಿನ ಮಿಶ್ರಣ ಮೇಲ್ಭಾಗ ಮಂಜಿನ ಹನಿಗಳಂತೆ ಬಿದ್ದಾಗ ಆಗುವಷ್ಟು ತೇವಾಂಶ ಕಾಯ್ದಿರಿಸಿಕೊಳ್ಳುವಂತೆ ಸ್ಪ್ರೇ ಮಾಡಬೇಕಾಗತ್ತೆ. ಗಿಡದ ಕಾಂಡದ ಸುತ್ತಲೂ ತೇವಾಂಶ ಕಾಯ್ದುಕೊಳ್ಳಲು ಪಾಟಿಗೆ ಪ್ಲಾಸ್ಟಿಕ್ ಕವರನ್ನು ಮುಚ್ಚಿ ಏರ್ಟೈಟ್ ಕೂಡ ಮಾಡಬಹುದು. ಈ ರೀತಿ ರೆಡಿಯಾದ ಕಟಿಂಗ್ನ ಪಾಟನ್ನು ತಾವು ಇಂಡೈರೆಕ್ಟ್ ಸನ್ಲೈಟ್ನಲ್ಲಿಟ್ಟು 2 ದಿನಕ್ಕೊಮ್ಮೆ ಪಾಟಿಂಗ್ ಮಿಶ್ರಣ ತೇವಾಂಶದಿಂದ ಕೂಡಿರುವಂತೆ ಖಚಿತಪಡಿಸ್ಕೊಳ್ಳಿ. ತೇವಾಂಶ ಅತಿ ಹೆಚ್ಚಾದರೂ ಕೂಡ ಕಾಂಡವು ಕೊಳೆಯುವ ಸಾಧ್ಯತೆಯುಂಟು, ಹಾಗಾಗಿ ಮಿಶ್ರಣವು ಮಧ್ಯಮ ತೇವಾಂಶದಿಂದ ಕೂಡಿರುವಂತೆ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಜೆರೆನಿಯಂ 18-24 ಡಿಗ್ರಿ ಸೆಲ್ಸಿಯಸ್ನ ತಾಪಮಾನದಲ್ಲಿ ಮಾತ್ರ ಬೇರೂರಬಲ್ಲವು. ಈ ವಿಷಯವನ್ನು ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ. ಇವಿಷ್ಟು ಜವಾಬ್ದಾರಿಯನ್ನು ನಾವು ನಿಭಾಯಿಸಿದಲ್ಲಿ ಮುಂದಿನ ಕೆಲವು ವಾರಗಳಲ್ಲಿ ಜೆರೆನಿಯಂನ ಕಾಂಡದಿಂದ ಬೇರುಗಳು ಉತ್ಪತ್ತಿಯಾಗಲು ಪ್ರಾರಂಭಿಸುತ್ತವೆ. ನೀವು ಅದನ್ನು ಖಚಿತಪಡಿಸಿಕೊಳ್ಳಲು ನಿಧಾನವಾಗಿ ಎಳೆದು ಕೂಡ ನೋಡಬಹುದು. ಬೇರುಗಳು ಪ್ರಾರಂಭವಾಗಿದ್ರೆ ಕಾಂಡವು ಸ್ವಲ್ಪ ಬಿಗಿಯಾಗಿ ಮಣ್ಣಿನೊಳಗೆ ಅಂಟಿಕೊಂಡಿರುತ್ತೆ. ಇನ್ನು ಜರೇನಿಯಂನ ಕಟಿಂಗ್ ನೆಡಲು ಸೂಕ್ತ ಕಾಲಮಾನ ಅಂತ ನೋಡೋದಾದರೆ ಇದನ್ನ ನಾವು ವರ್ಷವಿಡೀ ನೆಡಬಹುದು. ಆದರೆ ನಮ್ಮಲ್ಲಿ ಮಾನ್ಸೂನ್ ಆರಂಭದ ದಿನಗಳಲ್ಲಿ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ ನಡುವೆ ಈ ಕಟಿಂಗ್ಗಳನ್ನು ನೆಟ್ಟರೆ ಸಕ್ಸೆಸಿವ್ ರೇಟ್ ಜಾಸ್ತಿ ಇರುತ್ತೆ. ಕಾಂಡದಿಂದ ಬೇರುಗಳು ಬೆಳೆದಿರುವುದು ಖಚಿತವಾದಲ್ಲಿ ಮುಂದಿನ 6-8 ವಾರಗಳ ನಂತರ ಕಟಿಂಗ್ಗಳನ್ನು ನೆಟ್ಟ ಪಾಟಿನಿಂದ ಪ್ರತ್ಯೇಕಪಡಿಸಿ ಒಂದೊಂದೇ ಸಸಿಗಳನ್ನು ಬೇರೆ ಬೇರೆ ಪ್ರತ್ಯೇಕ ಪಾಟಿನೊಳಗೆ ನೆಟ್ಕೋಬಹುದು.
ಇನ್ನು ಇದರ ನಂತರ ಜರೇನಿಯಂ ಸಸಿಗಳು ಸೂರ್ಯ ಕಿರಣಗಳನ್ನು ಪ್ರೀತಿಸೋದ್ರಿಂದ ದಿನದ 6-8 ಗಂಟೆಗಳ ಕಾಲ ನೇರ ಬಿಸಿಲಿನ ಅವಶ್ಯಕತೆ ಇರುತ್ತೆ. ಬೇಸಿಗೆ ಕಾಲದ ಮಧ್ಯಾಹ್ನದ ಬಿರುಬಿಸಿಲು ಜರೇನಿಯಂ ಗಿಡಗಳಿಗೆ ಹಾನಿಯನ್ನು ಉಂಟು ಮಾಡಬಹುದು. ಹಾಗಾಗಿ ಬೇಸಿಗೆ ಕಾಲದ ವಾತಾವರಣದಲ್ಲಿ ಬೆಳಗಿನ 6 ಗಂಟೆಯಿಂದ ಮಧ್ಯಾಹ್ನದ 12 ಗಂಟೆವರೆಗಿನ ಬಿಸಿಲು ಸಿಗುವಂತೆ ಮಾತ್ರ ನೋಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದರೆ ಬೋನ್ ಮೀಲ್, ಫಿಶ್ ಮೀಲ್, ನೀಮ್ ಕೇಕ್ ಪೌಡರ್, ಆರ್ಗಾನಿಕ್ ಫರ್ಟಿಲೈಸರ್ ಜೊತೆಗೆ ಕಿಚನ್ ವೇಸ್ಟ್ ಲಿಕ್ವಿಡ್ ಕೂಡ ಕೊಡಬಹುದು. ಇನ್ನು ಜರೇನಿಯಂ ಸಸಿ ಮತ್ತು ಗಾರ್ಡನಿಂಗ್ಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ತರಿಸಿಕೊಳ್ಳಲು ಬಯಸೋರಾದರೆ ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪರ್ಚೇಸ್ ಲಿಂಕನ್ನು ಕೊಟ್ಟಿದ್ದೀನಿ. ತಾವು ಅದನ್ನು ಪ್ರೆಸ್ ಮಾಡಿಬಿಟ್ಟು ಆ ಒಂದು ಸಾಮಗ್ರಿಗಳನ್ನು ಮತ್ತು ಜರೇನಿಯಂ ಸಸಿಯನ್ನು ತರಿಸ್ಕೋಬೋದು. ಗೊಬ್ಬರವನ್ನು ಹೇಗೆ, ಯಾವಾಗ, ಯಾವ ಗೊಬ್ಬರವನ್ನು ಕೊಡಬೇಕು ಎಂಬ ಸಂಶಯಗಳಿಗೆ ನಮ್ಮ ಪ್ಲೇಲಿಸ್ಟ್ನಲ್ಲಿರುವಂಥ ವಿಡಿಯೋಗಳು ಪರಿಹಾರವಾಗಿದ್ದಾವೆ. ಅದನ್ನು ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ಕೂಡ ತಾವು ನೋಡ್ಬೋದು. ಅಥವಾ ಎಂಡ್ ಸ್ಕ್ರೀನ್ನಲ್ಲಿ ಕೂಡ ಅದರ ಲಿಂಕ್ ಇರುತ್ತೆ, ಅಲ್ಲಿಂದ ಕೂಡ ತಾವು ಆ ವಿಡಿಯೋಗಳನ್ನು ಪರೀಕ್ಷಿಸ್ಬೋದು. ಇನ್ನು ತಮ್ಮ ಗಾರ್ಡನ್ ಗಿಡಗಳಿಗೆ ಯಾವ ರೀತಿಯ ರೋಗವು ತಗುಲಬಾರದಂತ ಬಯಸೋದಾದರೆ ಆರ್ಗಾನಿಕ್ ಬಯೋ ಎಂಜೈಮನ್ನು ರೆಡಿ ಮಾಡಿಟ್ಕೊಂಡು ನೀರಿನ ಜೊತೆ ಮತ್ತು ಫಾಲಿಯರ್ ಸ್ಪ್ರೇ ಮಾಡುವ ಮೂಲಕ ಯಾವ ಕ್ರಿಮಿಕೀಟಗಳು ನಿಮ್ಮ ಗಿಡಗಳ ಮೇಲೆ ದಾಳಿ ಮಾಡದಲೆ ಗಿಡಗಳನ್ನು ಆರೋಗ್ಯವಾಗಿ ಇಡುವಂತೆ ನೋಡ್ಕೊಳ್ತವೆ ಅಂಥ ಆರ್ಗಾನಿಕ್ ಬಯೋ ಎಂಜೈಮನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಕೋಬೋದು. ಆ ವಿಡಿಯೋ ಕೂಡ ನಮ್ಮ ಪ್ಲೇಲಿಸ್ಟ್ನಲ್ಲಿದೆ, ತಾವು ಅಲ್ಲಿ ಅದನ್ನು ಚೆಕ್ ಮಾಡಿದ್ರಿ ಅಂತಂದರೆ ತಮಗೆ ಸಂಪೂರ್ಣ ಮಾಹಿತಿ ದೊರೆಯಲಿದೆ. ಇಂದಿನ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕಾಯಕಕ್ಕೆ ಉಪಯೋಗವಾಗಬಹುದೆಂದು ಆಶಿಸುತ್ತಾ ವಿಡಿಯೋ ಇಲ್ಲಿಗೆ ಮುಗಿಸಲಿದ್ದೇನೆ. ಮುಂದೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.